24 ಕನ್ನಡ ನ್ಯೂಸ್ ಗೆ ಸ್ವಾಗತ. ಪೌರಕಾರ್ಮಿಕರನ್ನ ಗೌರವದಿಂದ ಕಾಣಿ. ತುಳಸಿ ವಿವಾಹ ಹಿನ್ನೆಲೆ ಕಾಂಗ್ರೆಸ್ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ರಕ್ಷಿತಾ ಭರತ್ ಕುಮಾರ್ ಇಟಿ ತಮ್ಮ ಎಂಎಸ್ಸಿಟಿ ಫೌಂಡೇಶನ್ ನೇತೃತ್ವದಲ್ಲಿ 100ಕ್ಕೂ ಹೆಚ್ಚು ಮಹಿಳಾ ಪೌರಕಾರ್ಮಿಕರಿಗೆ ಸೀರೆ ನೀಡಿ ಉಡಿತುಂಬಿ ಆರತಿ ಮಾಡಿ ಗೌರವಿಸಿದರು. ಪುರುಷ ಕಾರ್ಮಿಕರಿಗೆ ಬಟ್ಟೆ ವಿತರಿಸಿದರು. ತಮ್ಮ ನಿವಾಸದಲ್ಲಿ ಶುಕ್ರವಾರ ತುಳಸಿ ವಿವಾಹ ನೆರವೇರಿಸಿದ ಬಳಿಕ ಪೌರಕಾರ್ಮಿಕರನ್ನ ಗೌರವಿಸಿ ಮಾತನಾಡಿದರು. ಪೌರಕಾರ್ಮಿಕರು ಶ್ರಮಜೀವಿಗಳು, ಜನರ ಆರೋಗ್ಯ ರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಅವರ ಕಷ್ಟ ಸಂಕಷ್ಟಗಳಿಗೆ ಪ್ರತಿಯೊಬ್ಬರು ಕೂಡ ಸ್ಪಂದಿಸಬೇಕು ಎಂದರು. ವೃತ್ತಿಯಿಂದ ಯಾರು ದೊಡ್ಡವರು ಸಣ್ಣವರು ಆಗುತ್ತಿಲ್ಲ, ಘನತೆ ವ್ಯಕ್ತಿತ್ವದಿಂದ ಬೆಳೆಯಬೇಕು. ಪೌರಕಾರ್ಮಿಕರು ಜೀವದ ಹಂಗು ತೆರೆದು ಕೆಲಸ ಮಾಡುತ್ತಾರೆ. ಕೋವಿಡ್ ಸಂದರ್ಭದಲ್ಲಿ ಅವರು ನಿರ್ವಹಿಸಿದ ಪಾತ್ರ ಮರೆಯಲಾಗದು. ಪೌರಕಾರ್ಮಿಕರನ್ನ ಗೌರವದಿಂದ ಕಾಣಬೇಕು ಅಂತ ಹೇಳಿದರು. ಪೌರಕಾರ್ಮಿಕರ ಕಷ್ಟ ಸವಾಲು ಅರಿತುಕೊಂಡಿದ್ದೇನೆ. ಸರ್ಕಾರಕ್ಕೆ ತಮ್ಮ ಬೇಡಿಕೆ ಬಗ್ಗೆ ಗಮನ ಸೆಳೆಯಲಾಗಿದೆ. ಸುರಕ್ಷಾ ಕ್ರಮಗಳನ್ನ ಅನುಸರಿಸಿ ಕೆಲಸ ಮಾಡಿ ಅಂತ ಕಿವಿಮಾತು ಹೇಳಿದರು. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.